ಶಿವಮೊಗ್ಗ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘ ನಿರ್ಮಿಸಿರುವ ಔಷಧ ಭವನ ಇದೇ ತಿಂಗಳ 28ರಂದು ಭಾನುವಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಈ ಕುರಿತು ಶಿವಮೊಗ್ಗ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ವಿವೇಕಾನಂದ ನಾಯಕ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು, ಆಲ್ಕೊಳ್ಳ ವೃತ್ತದ ಸಮೀಪ 100 ಅಡಿ ರಸ್ತೆಯಲ್ಲಿ ನೂತನ ಔಷಧ ಭವನ ನಿರ್ಮಾಣವಾಗಿದೆ ಎಂದು ಹೇಳಿದರು. ಅಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ, ಸಂಸದ ಬಿವೈ ರಾಘವೇಂದ್ರ ಇನ್ನಿತರರು ಪಾಲ್ಗೊಳ್ಳುವರು ಎಂದು ನಾಯಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರುದ್ರಪ್ರಸಾದ್, ವಿನಾಯಕ್ ಸ್ವಾಮಿ, ಜಗದೀಶ್, ರವಿಕುಮಾರ್ ಭೂಪಾಳಂ, ಮಾಧವರಾವ್ ಇನ್ನಿತರರು ಇದ್ದರು. ತಾರೀಕು 28 ನಮ್ಮ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಹಲವು ವರ್ಷಗಳ ಒಂದು ಕನಸು ನನಸಾಗ್ತಾ ಇದೆ. ನಮ್ಮೆಲ್ಲರ ಹೆಮ್ಮೆಯ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಕಚೇರಿ ಕಟ್ಟಡ ಮತ್ತು ಸಮುದಾಯ ಭವನ ಜಿಲ್ಲಾ ಔಷಧ ಭವನದ ಲೋಕಾರ್ಪಣೆ ಕಾರ್ಯಕ್ರಮ ನಾಳೆ ಭಾನುವಾರ ನಡೀತಾ ಇದೆ. ಇದರ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ನೆರವೇರಿಸಿಕೊಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಮಂತ್ರಿಗಳು, ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾದಂಥ ಶ್ರೀ ಕೆ ಎಸ್ ಈಶ್ವರಪ್ಪನವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಲೋಕಸಭಾ ಸದಸ್ಯರಾದಂಥ ಶ್ರೀ ರಾಘವೇಂದ್ರ ಅವರು ಮುಖ್ಯ ಅತಿಥಿಗಳಾಗಿ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. 1955ರಲ್ಲಿ ಪ್ರಾರಂಭವಾದಂಥ ನಮ್ಮ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಸುಮಾರು 65 ವರ್ಷಗಳ ಈ ಸುದೀರ್ಘ ಇತಿಹಾಸದಲ್ಲಿ ಶಿವಮೊಗ್ಗ ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂಥ ಕೊಡುಗೆಯನ್ನು ನೀಡಿದೆ. ಅದರ ಚಟುವಟಿಕೆ ಹೆಮ್ಮರವಾಗಿ ಬೆಳೀತಾ ಇರೋ ಈ ಸಂದರ್ಭದಲ್ಲಿ ನಮ್ಮದೇ ಆದಂಥ ಒಂದು ಕಚೇರಿ ಕಟ್ಟಡವನ್ನು ಹೊಂದಬೇಕು ಅನ್ನುವಂಥ ಕಾರಣದಿಂದ ಪ್ರಯತ್ನಗಳು ಶುರುವಾದಾಗ 2016ರಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ನಾಡ್ದು ಭಾನುವಾರ ನಾವು ಅದರ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಸುಮಾರು 92 ಲಕ್ಷ ರೂಪಾಯಿ ಅನುದಾನ ಮತ್ತು ನಮ್ಮ ಸದಸ್ಯರಿಂದ 1 ಕೋಟಿ ರೂಪಾಯಿಗಳಿಗೂ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸಿ ಈ ಒಂದು ಕನಸನ್ನು ಸಾಕಾರಗೊಳಿಸ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಕಟ್ಟಡ ಏನಿದೆ, ಶಿವಮೊಗ್ಗ ಜಿಲ್ಲಾ ಔಷಧ ಭವನ, ಕೇವಲ ನಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಮಾತ್ರ ಅಲ್ಲ, ಇಲ್ಲಿ ನಾವು ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮತ್ತು ಏನು ಸಮಾಜದಿಂದ ಪಡೆದು ಇವತ್ತು ನಾವೇನು ಆ ಋಣವನ್ನು ಔಷಧಿ ವ್ಯಾಪಾರಿಗಳು ನಮ್ಮ ಮೇಲೆ ಇಟ್ಕೊಂಡಿದ್ದೀವಿ, ಆ ಸಮಾಜದ ಋಣವನ್ನು ತೀರಿಸುವಂಥ ಕೆಲಸವನ್ನು ಕೂಡ ಈ ಕಟ್ಟಡದ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಮೂಲಕ ನಾವು ಮಾಡಬೇಕು ಅಂತಿದ್ದೀವಿ.